ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನಲ್ಲಿ ಯಾವುದೇ ಕರೋನಾ ಸೋಂಕಿತ ಪ್ರಕರಣವಿಲ್ಲ. ಯಾರೂ ಗಾಳಿ ಸುದ್ದಿಗೆ ಕಿವಿಗೊಡಬಾರದು, ತಹಶೀಲ್ದಾರ್ ಸ್ಪಷ್ಟನೆ. ಇಲ್ಲಿವರೆಗೂ ನಮಗೆ ಕನ್ಫರ್ಮ್ ರಿಪೋರ್ಟ್ಸ್ ಯಾವುದೂ ಬಂದಿಲ್ಲ. ಶಿರಾದಲ್ಲಿ ಕೊರೋನಾ ಸೋಂಕು ಯಾರಿಗೂ ಇಲ್ಲ. ಗಾಳಿ ಸುದ್ದಿಗೆ ಆತಂಕಗೊಳಗಾಗಬೇಡಿ, ತಹಶೀಲ್ದಾರ್ ನಹೀದಾ ಜಂಜಂ ಸ್ಪಷ್ಟನೆ. ಯುಗಾದಿ ಹಬ್ಬದ ಸಾಯಂಕಾಲದಿಂದ ಶಿರಾ ತಾಲೂಕಿನಾದ್ಯಂತ ಶಿರಾದ ವ್ಯಕ್ತಿಯೋರ್ವನಿಗೆ ಕೊರೋನಾ ಸೋಂಕು ತಗುಲಿದೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದ್ದರ ಪರಿಣಾಮ ಯಾರಿಗೂ ಅಧಿಕೃತ ಮೂಲಗಳಿಂದ ಸರಿಯಾದ ಮಾಹಿತಿ ಸಿಗದೆ ಕೇವಲ ಊಹಾಪೋಹಗಳಿಗೆ ಒಳಗಾಗಿ ಆತಂಕದ ಸ್ಥಿತಿ ನಿರ್ಮಾಣವಾಗಿತ್ತು. ದಿನಾಂಕ 26/5/2020 ಅಂಬೇಡ್ಕರ್ ಭವನದಲ್ಲಿ ನಡೆದ ಸರಳ ಸಭೆಯಲ್ಲಿ ಶಿರಾ ತಹಶೀಲ್ದಾರ್ ನಹೀದಾ ಜಂಜಂ ರವರು ಯಾವುದೇ ಕೊರೋನಾ ಸೋಂಕು ಈವರೆಗೆ ದೃಢಪಟ್ಟಿಲ್ಲ ಎಂಬ ಸ್ಪಷ್ಟ ಮಾತಿನಿಂದ ಶಿರಾದ ಸಮಸ್ತ ನಾಗರಿಕರಲ್ಲಿ ಮೂಡಿದ್ದ ಆತಂಕ ಕೊಂಚ ಮಟ್ಟಿಗೆ ಕಡಿಮೆಯಾಗಿದೆ. ಮುಂದುವರೆದು ಮಾತನಾಡಿದ ಅವರು, ಕೊರೋನಾ ಸೋಂಕು ಹರಡದ ರೀತಿಯಲ್ಲಿ ಶಿರಾ ನಗರದ ಎಲ್ಲಾ ಗಡಿ ಭಾಗಗಳಿಂದ ಆಗಮಿಸಿರುವ ಇತರೆ ಜಿಲ್ಲೆ ಹಾಗೂ ರಾಜ್ಯ ವ್ಯಕ್ತಿಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲರೂ ಮನೆಯಲ್ಲೇ ಇದ್ದು ಕೇವಲ ಅವಶ್ಯಕವಿರುವ ಕೆಲಸಗಳಿಗೆ ಮಾತ್ರ ಹೊರಬಂದು ಕೊರೋನಾ ಹರಡದಂತೆ ತಡೆಗಟ್ಟಲು ಸಾರ್ವಜನಿಕರು ಸಹಕರಿಸಬೇಕೆಂದು ತಿಳಿಸಿದರು. ಯಾರು ಸತ್ತೋಗಿಲ್ಲ, ಇದು ಎಲ್ಲರಿಗೂ ಒಂದು ಕ್ಲಿಯರ್ ಆಗೋಗ್ಲಿ. ಈ ವಿಚಾರ ಶಿರಾ ತಾಲೂಕಲ್ಲಿ ಯಾವುದೇ ಒಂದು ಕೇಸ್ ಪಾಸಿಟಿವ್ ಅಂತ ಇಲ್ಲಿವರೆಗೂ ನಮಗೆ ಕನ್ಫರ್ಮ್ ರಿಪೋರ್ಟ್ಸ್ ಯಾವುದು ಬಂದಿಲ್ಲ, ಯಾರು ಡೆತ್ ಆಗಿಲ್ಲ. ಈ ವಿಚಾರ ಫಸ್ಟ್ ಕ್ಲಿಯರ್ ಆಗಲಿ. ಎರಡನೇ ವಿಚಾರ, ಈಗ ಕ್ವಾರಂಟೈನ್ ಎಲ್ಲರೂ ಮನೆಗಳಲ್ಲಿ ಕ್ವಾರಂಟೈನ್ ಮಾಡಿರೋದ್ರು ಅದು ಏನಂತ ಅನ್ಕೊಂತಿದ್ದಾರೆ, ಅವ್ರಿಗೆ ಆಗೋಗಿದೆ ಕೊರೋನಾ ಅಂತ ಅನ್ಕೊಂತಿದ್ದಾರೆ, ಅದು ತಪ್ಪು. ಆ ಥರ ಇಲ್ಲ. ಏನು ನಾವು ಮಾಡ್ತಾ ಇದ್ದೀವಿ, ಯಾರೇ ಆಗಿರಲಿ ಫಾರಿನ್ ಕಂಟ್ರಿಯಿಂದ ಬೇರೆ ದೇಶದಿಂದ ಯಾರೇ ಬಂದಿರಲಿ, ಅವ್ರಿಗೆ ಕೊರೋನಾ ಇರಲಿ ಇಲ್ಲದೆ ಇರಲಿ, ಅವ್ರು ಸೌದಿಯಿಂದ ಬರಲಿ ಅಮೇರಿಕಾದಿಂದ ಬರಲಿ, ಕೊರೋನಾ ಇರೋ ಕಂಟ್ರಿಯಿಂದ ಆದರೂ ಬರಲಿ ಬೇರೆ ಕಂಟ್ರಿಯಿಂದ ಆದರೂ ಬರಲಿ, ಬಟ್ ಎಲ್ಲರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ಮನೆಯಲ್ಲೇ ಅವ್ರಿಗೆ 14 ದಿನ ಆಚೆ ಬರ್ದಿರೋ ಥರ ನೋಡ್ಕೊತಾ ಇದ್ದೀವಿ. ಯಾಕಂದರೆ 14 ದಿನದವರೆಗೂ ಸಿಂಪ್ಟಮ್ಸ್ ಬರೋ ಎಲ್ಲ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಅವ್ರ ಮನೇಲಿ ಇಡ್ತಾ ಇದ್ದೀವಿ ಹೊರತು ಅವ್ರೇನು ಆ ಕೊರೋನಾ ಬಂದಿದೆ ಅಂತ ಅರ್ಥ ಅಲ್ಲ. ಅದು ಎರಡನೇ ವಿಚಾರ. ಅದಾದಮೇಲೆ ಈಗ ಪಬ್ಲಿಕ್ ನ್ಯೂಸಸ್ ತುಂಬ ಕ್ರಿಯೇಟ್ ಆಗ್ತಾ ಇದೆ. 144 ಸೆಕ್ಷನ್ ಜಾರಿ ಆಗಿದೆ ಅಂದರೂ ಜನ ಸ್ಟ್ರೈಕ್ ಹೆಂಗೆ ನಡೀತಿದೆ ನೋಡೋದಕ್ಕೆ ಬರ್ತಾರೆ, ಇಲ್ಲ ಅಂದರೆ ಬಂದು ಹೇಗಾಗಿದೆ ಅಂತ ನೋಡೋದಕ್ಕೆ ಬರ್ತಾ ಇದ್ದಾರೆ ಜಾಸ್ತಿ ಜನ. ಬಟ್ ಅದಕ್ಕೆ ಎಫಿಷಿಯೆಂಟಾಗಿ ನಾವು ಎಲ್ಲ ಕಡೆ ಪೊಲೀಸ್ ಮೆನ್ಸ್ನ ಡೆಪ್ಯೂಟ್ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಎಲ್ಲರೂ ಎಲ್ಲ ಕಡೆ ಲಾಟಿ ಇಟ್ಕೊಂಡೇ ನಿಂತಿದ್ದಾರೆ. ಮೇನ್ ಏನು ಇದೆ, ಈ ದಿನಸಿ ಮತ್ತು ತರಕಾರಿ ಯಾವುದನ್ನು ರಿಸ್ಟ್ರಿಕ್ಷನ್ ನಾವು ಮಾಡ್ತಾ ಇಲ್ಲ, ಯಾವುದೇ ರೀತಿಯಿಂದ ಜನಗಳಿಗೂ ಸ್ಕೇರ್ಸಿಟಿ ಆಗಬಾರ್ದು. ನಾನು ಆಗಲೇ ಒಂದು ಪತ್ರಿಕೆ ಪ್ರಕಟಣೆಯನ್ನು ಮಾಡಿದ್ದೀನಿ, ಈ ದಿನಸಿ ಅಂಗಡಿ ಇದ್ದು ಮತ್ತು ಈ ಎಸೆನ್ಷಿಯಲ್ ಕಮಾಡಿಟೀಸ್ ಏನೇನಿದೆ, ಹಾಲು ತರಕಾರಿ ದಿನಸಿ ಅಂಗಡಿ, ಅದು ಯಾರೂ 1 ರೂಪಾಯಿನೂ ಜಾಸ್ತಿ ಮಾರೋ ಹಾಗಿಲ್ಲ. ಆಮೇಲೆ 1 ವಾರಕ್ಕಿಂತ ಜಾಸ್ತಿ ಸ್ಟಾಕ್ ಯಾರೂ ಸೇವ್ ಇಟ್ಕೊಳ್ಳೋ ಹಾಗಿಲ್ಲ. ಆ ಥರ ಇಟ್ಕೊಂಡ್ರೆ ಜನ ಬೇರೆಯವರೆಲ್ಲ ಇದು ಹೆದರ್ಕೊಂಡ್ಬಿಡ್ತಾರೆ, ಇಲ್ವೇ ಇಲ್ವೇನೋ, ಈಗ ಆಚೆ ಯಾವುದು ಅಂಗಡಿಗಳೇ ಓಪನ್ ಆಗಲ್ವೇನೋ, ಆ ಥರ ಎಲ್ಲ ಇದೆ. ಅದು ಯಾವುದೂ ಜನ ಹೆದರೋ ಅವಶ್ಯಕತೆ ಇಲ್ಲ. ಇನ್ನೊಂದು ತುಂಬ ಒಳ್ಳೆ ಪಾಯಿಂಟ್ಸ್ ಹೇಳಿದ್ರಿ, ಒಂದೊಂದು ವಾರ್ಡಲ್ಲಿ ಈ ಥರ ಟೈಮಿಂಗ್ಸ್ ತುಂಬ 2-2 ಗಂಟೆ ಕೊಟ್ಟರೆ ತುಂಬಾ ಪ್ಯಾನಿಕ್ ಆಗ್ತಾರೆ, ಜನ ಮತ್ತೆ ರಶ್ ಆಗ್ತಾರೆ ಅಥವಾ ಜನ ಬರೋದೇ ಇಲ್ಲ ಅಂತ ಹೇಳಿದ್ವಿ. ಇದಕ್ಕೂ ನಾವೀಗ ಬೆಳಗ್ಗೆ ಒಂದು ಮೀಟಿಂಗ್ ಮಾಡಿ ಏನಂತ ಡಿಸೈಡ್ ಮಾಡಿದ್ದೀವಿ. ಈಗ ಗೌರ್ಮೆಂಟ್ ವೆಹಿಕಲ್ಸ್ ಎಲ್ಲ ನಾವು ನಮ್ಮ ವಶಕ್ಕೆ ತೊಗೊಳ್ತಾ ಇದ್ದೀವಿ. ಆ ಗೌರ್ಮೆಂಟ್ ವೆಹಿಕಲ್ಸಲ್ಲಿ ಇಷ್ಟು ತರಕಾರಿ ಅಂತ ಹೇಳ್ಬಿಟ್ಟು ನಾವು ಲೋಡ್ ಮಾಡಿಕೊಂಡು ಫಸ್ಟೇ ಅನೌನ್ಸ್ ಮಾಡಿರ್ತೀವಿ, CMC ಅವ್ರದ್ರು ಅಥವಾ ಪೊಲೀಸ್ ಅವ್ರದ್ರು ಅನೌನ್ಸ್ ಮಾಡ್ತೀವಿ, ಈ ದಿನ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಈ ವಾರ್ಡಲ್ಲಿ ಬರ್ತಾ ಇದ್ದೀವಿ. ಆ ವಾರ್ಡಲ್ಲಿ ಮನೆ ಮನೆಗೂ ನಾವೇ ಹೋಗ್ತೀವಿ, ಹೋಗ್ಬಿಟ್ಟು ಆ ವೆಹಿಕಲ್ಸ್ರು ಅಲ್ಲಿ ಕೊಡೋ ಅಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಒಂದು ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀವಿ. ಅದೊಂದು ಸತಿ ನಾವು ಜಿಲ್ಲಾಧಿಕಾರಿಗಳ ಜೊತೆನೂ ಚರ್ಚೆ ಮಾಡಿ ಇದಕ್ಕೆ ಒಂದು ಸಲ್ಯೂಷನ್ ಕೊಡ್ತೀವಿ. ಈ ವಿಚಾರ. ಆಮೇಲೆ ಇನ್ನೊಂದು ವಿಚಾರ, ಈಗ ಯಾರಿಗಾದರೂ ಕೊರೋನಾ ಪಾಸಿಟಿವ್ ಆಗಿದ್ದಿದ್ರೆ ನಾವು ಆಲ್ರೆಡಿ ಝೋನ್ಸ್ ಮಾಡಿಬಿಡ್ತಾ ಇದ್ವಿ. ಒಂದು ಸತಿ ಯಾರಿಗಾದರೂ ಒಬ್ಬ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅಂತ ಕನ್ಫರ್ಮೇಷನ್ ನಮಗೇನಾದರೂ ಬಂದುಬಿಟ್ರೆ ತಕ್ಷಣವೇ ಆ ಸಿಟಿ 3 ಕಿಲೋಮೀಟರ್ ಅಷ್ಟು ಝೋನ್ ರೆಡ್ ಝೋನ್ ಆಗೋಗ್ಬಿಡುತ್ತೆ. ಆ 3 ಕಿಲೋಮೀಟರಲ್ಲಿ ಇರೋ ಯಾವುದೇ ವ್ಯಕ್ತಿಗಳು ಆಚೆ ಬರೋ ಹಾಗಿಲ್ಲ, ಒಳಗೆ ಹೋಗೋ ಹಾಗಿಲ್ಲ.
ನಾವು ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್ ಮಾಡ್ಕೊತೀವಿ. ಅದರಲ್ಲಿ ಯಾವುದೇ ವೆಹಿಕಲ್ಸ್ ಆಚೆ ಬರಲಿ ಒಳಗೆ ಬರಲಿ ಅದಕ್ಕೆ ಕಂಪ್ಲೀಟ್ ನಾವು ಸ್ಯಾನಿಟೈಸ್ ಮಾಡೇ ಕಳಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಜಿಲ್ಲಾಡಳಿತದಿಂದ ಏನೇನು ಡೈರೆಕ್ಷನ್ಸ್ ಬಂದಿದೆ, ನಮ್ಮ ಎ ಸಿ ಮೇಡಮ್ ಏನೇನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಮತ್ತು ನಮ್ಮ ತಾಲೂಕು ಆಡಳಿತ ಕಂಪ್ಲೀಟ್ ಆಗಲಿ ಸುಸಜ್ಜಿತವಾಗಿ ಆಲ್ರೆಡಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಎಷ್ಟು ಸ್ಯಾನಿಟೈಸರ್ಸ್ ಇದೆ, ಎಷ್ಟು ಮಾಸ್ಕ್ ಇದೆ, ಎಷ್ಟು ಜನಕ್ಕೆ ಏನೇನು ಕೊಡಬೇಕು. ಈಗ ಎಲ್ಲ ಮೆಡಿಕಲ್ ಶಾಪ್ಸಲ್ಲಿ ಕೇಳಿ ಬರ್ತಿರೋದೇನು ಔಟ್ ಆಫ್ ಸ್ಟಾಕ್, ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಡಿ ಎಚ್ ಓ ಅವ್ರ ಹತ್ರ ಮಾತಾಡಿಬಿಟ್ಟು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸೇ ಅವ್ರಿಗೆ ನಾವು ಮಾತಾಡಿಬಿಟ್ಟು ಇಂಟೆಂಟ್ ಹಾಕಿದ್ದೀವಿ, ಮಾಸ್ಕ್ ಇಷ್ಟು ಅವಶ್ಯಕತೆ ಇದೆ, ಸ್ಯಾನಿಟೈಸರ್ಸ್ ಇಷ್ಟು ಅವಶ್ಯಕತೆ ಇದೆ ಅಂತ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲ ಕಡೆ ಜೆಟ್ ಸ್ಪ್ರೇ ಮಾಡಿಸ್ತೀವಿ, ಡಿಸ್ಇನ್ಫೆಕ್ಟೆಂಟ್ ಆಗಲಿ ಎಲ್ಲ ಏರಿಯಾಸು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆನೂ ಜನ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಮತ್ತೆ ಒಬ್ರು ಯಾರೋ ರೈಸ್ ಮಾಡಿದ್ರು ಈ ಥರ ಬಾರ್ಡ್ರಿಂದ ಬೇರೆ ಬೇರೆ ರಾಜ್ಯದ ಗಾಡಿಗಳು ಬರ್ತಾ ಇದೆ ಅಂತ, ಬರೀ ಎಸೆನ್ಷಿಯಲ್ ಕಮಾಡಿಟೀಸ್ದು, ಅದನ್ನು ಅವ್ರು ಬರೋ ಡ್ರೈವರ್ಸ್ಗೂ ನಾವು ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಟೆಸ್ಟ್ ಮಾಡಿ ಮಾತ್ರ ಬಿಡ್ತಾ ಇದ್ದೀವಿ. ಅದು ಬಿಟ್ಟು ಪ್ರೈವೇಟ್ ವೆಹಿಕಲ್ಸ್ ಯಾವುದೇ ಕೂಡ ಬಿಡ್ತಾ ಇಲ್ಲ. ನಾವು ಎಲ್ಲ ಬಾರ್ಡರ್ಸು ಸೀಸ್ ಆಗಿದೆ, ಯಾವುದೇ ಆಂಧ್ರ ವೆಹಿಕಲ್ಸ್ ಬಿಡ್ತಾ ಇಲ್ಲ, ಬೇರೆ ಬೇರೆ ರಾಜ್ಯ ಏನು ಬೇರೆ ಜಿಲ್ಲೆ ವೆಹಿಕಲ್ಸು ನಾವು ಬಿಡ್ತಾ ಇಲ್ಲ. ಬರೀ ಎಸೆನ್ಷಿಯಲ್ ಕಮಾಡಿಟೀಸ್ ಅವ್ರ ತರಕಾರಿದು ಅದನ್ನು ಅವ್ರು ಇಂಡೆಂಟ್ ತೋರಿಸಿದ್ರೆ, ಟಪಾಲ್ ಅವ್ರು ತೋರಿಸಿದ್ರೆ ಇಷ್ಟು ಸ್ಟಾಕ್ ಬರ್ತಾ ಇದೆ ಅಂತ ತೋರಿಸಿದ್ರೆ ಅವ್ರ ಹತ್ರ ಕನ್ಫರ್ಮೇಶನ್ ತಗೊಂಡು ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಬಿಡ್ತಾ ಇದ್ದೀವಿ. ಒಂದು ಆಮೇಲೆ ಈಗ ನಾನು ಆಗಲೇ ಹೇಳಿದೆ ಆ ದಿನಸಿದು ಒಂದೊಂದು ವಾರ್ಡಿಗೆ ಇಷ್ಟಿಷ್ಟು ಟೈಮಿಂಗ್ ಕೊಡಬೇಕು ಅಂತ ಅಂದ್ರಿ, ಅದು ಕರೆಕ್ಟ್ ಇದೆ. ಕ್ರೌಡ್ ಮತ್ತೆ ನಾವೇ ಮಾಡ್ದಂಗೆ ಆಗುತ್ತೆ. ಈಗ ಮೈಸೂರಲ್ಲಿ ಬೇರೆ ಕಡೆ ಎಲ್ಲ ಬಿಗ್ ಬ್ಯಾಸ್ಕೆಟ್ ಥರ ಮಾಡಿದ್ದಾರೆ, ಏನು ಅಂದರೆ ಹೋಮ್ ಡೆಲಿವರಿ ಕೊಡೋದು. ಬಟ್ ಆದರೆ ನಮ್ಮ ಜನಗಳಿಗೆ ಇಲ್ಲಿ ಆನ್ಲೈನ್ ಹೇಗೆ ಬುಕ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ಅಷ್ಟೊಂದು. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟೇ ಅನೌನ್ಸ್ ಮಾಡ್ತೀವಿ ಈ ವಾರ್ಡಲ್ಲಿ ಈ ದಿನ ಈ ವಾರ್ಡಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ವೆಹಿಕಲ್ ಯಾವ್ದಾದ್ರು ಒಂದು ನಿಂತಿರುತ್ತೆ ಅಂತ. ಆದಷ್ಟು ಜನಗಳು ಯಾವುದೇ ನಾವು ಮಾಡೋಕ್ಕೆ ಹೋದಾಗ ಎಲ್ಲರದ್ದು ಸಲಹೆ ತೊಗೊಂಡೇ ಅಲ್ಲಿ ಏನಾಗುತ್ತೆ ಪ್ರಾಸ್ ಆ್ಯಂಡ್ ಕಾನ್ಸ್ ನೋಟ್ ಡೌನ್ ಮಾಡಿಕೊಂಡೇ ಮಾಡ್ತೀವಿ. ಇದ್ರ ಬಗ್ಗೆ ಯಾರಿಗೂ ಆತಂಕ ಬೇಡ. ಆಮೇಲೆ ಇನ್ನೊಬ್ರು ಇಂದಿರಾ ಕ್ಯಾಂಟೀನ್ ಬಗ್ಗೆ ತಗೊಂಡ್ರು. ಇಂದಿರಾ ಕ್ಯಾಂಟೀನ್ದು ಸರ್ಕಾರದಿಂದಾನೇ ಆದೇಶ ಬಂದಿದೆ ನಮಗೆ ಇಂದಿರಾ ಕ್ಯಾಂಟೀನ್ ತೆರೆದಿರಬೇಕು ಅಂತ. ಯಾಕೆ ಅಂತ ಅಂದರೆ ಬೀದಿಯಲ್ಲಿ ಮಲಗೋರು, ಆಮೇಲೆ ಮೆಸ್ ಮೇಲೆ ಡಿಪೆಂಡ್ ಆಗಿರೋರು, ಈಗ ನಮ್ಮ ಎಷ್ಟೊಂದು ಸ್ಟಾಫ್ಗಳು ಜೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಅವ್ರು ಇಂದಿರಾ ಕ್ಯಾಂಟೀನ್ ಒಂದೇ, ಅದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗೋದು ಅದೇ ಒಂದೆ. ಆಮೇಲೆ ದುಡ್ಡು ಫ್ರೀಯಾಗಿ ಕೊಡಬೇಕು ಅಂತ ಇತ್ತು, ಬಟ್ ಆ ಆದೇಶ ಮತ್ತೆ ಹಿಂತಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ದುಡ್ಡಲ್ಲೇ ಮಾರ್ತಾರೆ, ಬಟ್ ಅವ್ರಿಗೂ ಇಂದಿರಾ ಕ್ಯಾಂಟೀನಲ್ಲೂ ನಾವು ಮಾರ್ಕಿಂಗ್ ಮಾಡ್ತೀವಿ. ಇದು ರಂಗೋಲಿಯಲ್ಲಿ ಹಾಕಲ್ಲ, ನಾವು ಪೇಂಟಿಂಗೇ ಮಾಡಿಸ್ಬಿಡ್ತೀವಿ. ಆರ್ ಓ ಪ್ಲ್ಯಾಂಟ್ ಹತ್ರನೂ ತುಂಬ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಆ ಕಡೆಯೂ ನಾವು ಪೇಂಟಿಂಗೇ ಮಾಡಿಸ್ತೀವಿ. ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಅಂಗಡಿಗಳು. ಅಂಗಡಿಗಳು ಅಂದರೆ ಹಾಲು, ಹಾಲು ಅಂದರೆ ಟೀ ಕಾಫಿ ಮಾರೋ ಅಂಗಡಿಗಳು ಯಾವುದೂ ತೆರೆದಿರಲ್ಲ, ಟೀ ಕಾಫಿ ಮಾರೋ ಅಂಗಡಿಗಳು ಯಾವುದೂ ತೆಗ್ದಿರಲ್ಲ. ಹಾಲು ಮಾರಬೇಕು, ಅದು ಎಸೆನ್ಷಿಯಲ್ಲು. ಹಾಲಿನ ಅಂಗಡಿ, ದಿನಸಿ ಅಂಗಡಿಗಳ ಮುಂದೆ, ಮೆಡಿಕಲ್ ಶಾಪ್ಸ್ ಮುಂದೆ, ಹಾಸ್ಪಿಟಲ್ ಮುಂದೆ, ಆರ್ ಓ ಪ್ಲ್ಯಾಂಟ್ ಮುಂದೆ, ಇದು ಐದನ್ನ ಎಸೆನ್ಷಿಯಲ್ ಇದೆ ಇಂದಿರಾ ಕ್ಯಾಂಟೀನ್. ಇವ ಆರು ಕಡೆಯೂ ನಾವು ಪೇಂಟಿಂಗ್ ಮಾಡಿಸ್ತೀವಿ. ಒಂದು ಆಮೇಲೆ ಪೆಟ್ರೋಲ್ ಬಂಕ್ಸ್, ಇದೂ ತುಂಬ ಒಳ್ಳೆ ಪಾಯಿಂಟು, ಪೆಟ್ರೋಲ್ ಬಂಕ್ಸ್. ಬಟ್ ಇದೆಲ್ಲ ಡಿಸ್ಕಷನ್ ಆಲ್ರೆಡಿ ಸ್ಟೇಟ್ ಲೆವೆಲ್ವರೆಗೂ ಆಗಿದೆ. ಪೆಟ್ರೋಲ್ ಬಂಕ್ಸಲ್ಲಿ ಆ್ಯಂಬುಲೆನ್ಸು, ಗೌರ್ಮೆಂಟ್ ವೆಹಿಕಲ್ಸ್ ಮಾತ್ರ ಬಿಟ್ಟು ಇನ್ನು ಬೇರೆದೆಲ್ಲ ಸ್ಟಾಪ್ ಮಾಡಬೇಕು ಅಂತ. ಬಟ್ ಒಂದೊಂದ್ಸರಿ ಏನಾಗ್ತಾ ಇದೆ, ಪ್ರೈವೇಟ್ ವೆಹಿಕಲ್ಸಲ್ಲಿ ಗರ್ಭಿಣಿ ಹೆಣ್ಮಕ್ಳು ಹೋಗ್ತಿದ್ದಾರೆ, ಪ್ರೈವೇಟ್ ವೆಹಿಕಲ್ಸಲ್ಲಿ ಎಷ್ಟೊಂದು ಜನ ರೋಗಿಗಳು ಹೋಗ್ತಾ ಇದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಬಂದು ಪೆಟ್ರೋಲ್ ಬಂಕ್ ಹತ್ರ ಎಲ್ಲಿದೆ ಪ್ರಿಸ್ಕ್ರಿಪ್ಷನ್ ತೋರಿಸಿ, ಅಥವಾ ಯಾವ್ದಾದ್ರು ತಹಸೀಲ್ದಾರ್ ಹತ್ರ ಅಥವಾ DYSP ಅವ್ರ ಹತ್ರ CMC ಅವ್ರ ಹತ್ರ ಬಂದು ಅವರು ಅಟೆಸ್ಟ್ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಇರೋಲ್ಲ ನಮಗೆ. ಮೆಡಿಕಲ್ ಎಮರ್ಜೆನ್ಸಿ ಅನ್ನೋ ಒಂದೇ ಒಂದು ಪಾಯಿಂಟ್ಗೋಸ್ಕರ ಇದನ್ನು ಇನ್ನೂ ಡೈಲಮಾ ಕಂಡೀಷನಲ್ಲೇ ಇಟ್ಟಿದ್ದಾರೆ. ಬಟ್ ಇದ್ರ ಬಗ್ಗೆನೂ ನಮಗೆ ಕ್ಲಾರಿಫಿಕೇಷನ್ ಒಂದು ವೆಹಿಕಲ್ ಸಿಗುತ್ತೆ, ಯಾಕಂದರೆ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರೋದು ಪೆಟ್ರೋಲು ಡೀಸೆಲ್ ಇರೋದಕ್ಕೆ, ಅದೇ ಸ್ಟಾಪ್ ಆದರೆ ಇದೊಂದು ಒಳ್ಳೆ ಪಾಯಿಂಟೇ. ಬಟ್ ಈ ವಿಚಾರದಿಂದ ಇದೊಂದು ಸ್ವಲ್ಪ ದ್ವಂದ್ವವಾಗಿದೆ. ನೆಕ್ಸ್ಟ್ ಕಂಟ್ರೋಲ್ ರೂಮ್ ಮಾಡ್ತಾ ಇದ್ದೀವಿ ನಾವು. ಕಂಟ್ರೋಲ್ ರೂಮ್ CMCಯಲ್ಲಿ ಒಂದು ರೂಮ್ ಎಸ್ಟಾಬ್ಲಿಷ್ ಮಾಡ್ತೀವಿ, ಅದರಲ್ಲಿ ಒಂದು ಫೋನ್ ನಂಬರ್ ಕೊಡ್ತೀವಿ. ಆ ಫೋನ್ ನಂಬರ್ಗೆ ಜನ ಅಲ್ಲಿ ಬರೋದು ಬೇಡ, ಅಲ್ಲಿಂದನೇ ಕಂಪ್ಲೇಂಟ್ಸ್ ಏನಾದರೂ ಇದ್ದರೆ, ಅಥವಾ ಮೇನ್ ಎಲ್ಲರೂ ಜನ ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಈಗ ಯಾರಾದರೂ ನಿಮ್ಮ ಮನೆ ಪಕ್ಕ ಅಕ್ಕಪಕ್ಕದವ್ರು ಯಾರಾದರೂ ಫಾರಿನ್ ರಿಟರ್ನ್ಸ್ ಬಂದಿರ್ತಾರೆ, ನೀವು ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಮಗೆ ಬರೀ ಫಾರಿನರ್ ಇಂದ ಈ ಥರ ಬಂದಿದ್ದಾರೆ, ಸೌದಿಯಿಂದ ಬಂದಿದ್ದಾರೆ, ಇಟಲಿಯಿಂದ ಬಂದಿದ್ದಾರೆ, ಅಮೆರಿಕಾಯಿಂದ ಬಂದಿದ್ದಾರೆ, ಈ ಥರ ಬಂದಿದ್ದಾರೆ ಮೇಡಮ್, ಆ್ಯಕ್ಷನ್ ತಗೊಳ್ಳಿ. ಅಲ್ಲಿ ಯಾರು ಫೋನಲ್ಲಿ ಇರ್ತಾರೆ ಅವ್ರು ಕೇಳಿದ್ರೆ ಅವ್ರು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ, ಪ್ರತಿದಿನ ಎಷ್ಟು ಕಂಪ್ಲೇಂಟ್ಸ್ ಬಂತು, ಅದಕ್ಕೆ ಹೇಗೆ ಅಡ್ರೆಸ್ ಮಾಡ್ತಿದ್ವಿ ಅನ್ನೋದಕ್ಕೆ ಒಂದು ಚೆಕ್ಔಟ್ ಮಾಡ್ಕೊಂಡಿದ್ವಿ. ಆ ಕಂಪ್ಲೇಂಟ್ ನಂಬರ್ ಯಾವ್ದು ಕೊಡಬೇಕು ಅನ್ನೋದನ್ನು ನಾವು ತಕ್ಷಣವೇ ಹೇಳ್ತೀವಿ. ಆಮೇಲೆ ದಿನಸಿದು, ಈಗ ದಿನಸಿದು ಏನಾಗ್ತಾ ಇದೆ, ಈಗ ಮನೆ ಮನೆಗೆ ಹೋಗೋದಕ್ಕೋಸ್ಕರ ಒಬ್ಬರು ಹೇಳ್ತಾರೆ ಸಾಸಿವೆ ಬೇಕು, ಒಬ್ರು ಬೇಕು, ಅರಿಶಿನ ಬೇಕು ಅಂತಾರೆ. ಸೊ ದಿನಸಿ ಅಂಗಡಿದು ತುಂಬಾ ಅಂದರೆ ಕಂಪ್ಲೀಟಾಗಿ ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಂಡೇ ನಾವು ಇದು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ದಿನಸಿ ಮಾಲೀಕರು ಯಾರ್ಯಾರು ಇದ್ದಾರೆ ಆ ಅಂಗಡಿಯವ್ರಿಗೆ ಕರೆಸ್ಬಿಟ್ಟು ಇಲ್ಲಿವರೆಗೂ ಎಷ್ಟು ಸ್ಟಾಕ್ ಇದೆ ನಿಮ್ಮ ಹತ್ರ, ಈ ಸ್ಟಾಕ್ ಎಷ್ಟು ದಿನಕ್ಕೆ ಒಂದು ಸರ್ವೈವ್ ಆಗುತ್ತೆ, ಅದನ್ನು ತಗೊಂಡು ಅದಾದಮೇಲೆ ಮಾರ್ನಿಂಗ್
ಅರ್ಲಿ ಮಾರ್ನಿಂಗ್ ಒಂದು 10 ಗಂಟೆ ಅಷ್ಟರೊಳಗೆ ಎಷ್ಟು ಸ್ಟಾಕ್ ಇದೆ, ಈವ್ನಿಂಗ್ ಅವ್ರ ಹತ್ರ ಎಷ್ಟು ಸ್ಟಾಕ್ ಇದೆ, ಆಮೇಲೆ ಯಾವುದೇ ದಿನಸಿ ಅಂಗಡಿಯವ್ರು ಒಬ್ಬೊಬ್ಬರಿಗೆ ಒಂದೊಂದು ವಾರ 10 ದಿನಕ್ಕೆ ಆಗುವಷ್ಟು ದಿನಸಿ ಒಂದೇ ಕೊಡೋಕ್ಕಾಗಿಲ್ಲ, ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ವಿಚಾರಕ್ಕೆ. ಆಮೇಲೆ ಎಷ್ಟೊಂದು ಜನ ಹೇಳಿದ್ರು ದಿನಸಿ ಅಂಗಡಿಯವರು, ಮೇಡಮ್ ನಮ್ಗೆ ಸೋಮವಾರದವರೆಗೂ ಸ್ಟಾಕ್ ಇದೆ, ಸೋಮವಾರ ಆದಮೇಲೆ ನಮ್ಮ ಅಂಗಡಿಗಳು ಖಾಲಿ ಆಗುತ್ತೆ ಅಂತ. ಬಟ್ ಅದ್ರ ಬಗ್ಗೆನೂ ಚಿಂತೆ ಬೇಡ, ಸ್ಟೇಟ್ ಲೆವೆಲಲ್ಲಿ ಮಾತಾಡಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾತಾಡಿ, ಅದಕ್ಕೂ ಒಂದು ಕನ್ಕ್ಲೂಷನ್ ಸದ್ಯಕ್ಕೆ ಸಿಗುತ್ತೆ. ಇಷ್ಟು ವಿಚಾರ ಇದೆ. 08135275190 ಮಧ್ಯಾಹ್ನದಿಂದ ಇದು ಆಕ್ಟಿವ್ ಆಗುತ್ತೆ, ಯಾಕಂದ್ರೆ OM ಹಾಕ್ತಾ ಇದ್ದೀವಿ ಯಾರ್ಯಾರಲ್ಲಿ ಇರಬೇಕು ಅಂತ, ಮಧ್ಯಾಹ್ನದಿಂದ ಇದು ಆಕ್ಟಿವ್ ಆಗುತ್ತೆ. ಜನತಾ ಕರ್ಫ್ಯೂನಿಂದ ರಸ್ತೆಗಳೆಲ್ಲ ಖಾಲಿ ಖಾಲಿ. ರಸ್ತೆಯಲ್ಲಿ ಅನಾವಶ್ಯಕವಾಗಿ ತಿರುಗಾಡುವವರಿಗೆ ಪೊಲೀಸರಿಂದ ತಪಾಸಣೆ. ಶಿರಾ ನಗರಾದ್ಯಂತ ಪೊಲೀಸ್ ಕಟ್ಟೆಚ್ಚರ, ಅನಾವಶ್ಯಕವಾಗಿ ರಸ್ತೆಯಲ್ಲಿ ಸಂಚರಿಸುವವರಿಗೆ ತಪಾಸಣೆ ನಡೆಸಲಾಗುತ್ತಿದೆ. ಶಿರಾ ತಾಲೂಕಿನಾದ್ಯಂತ ಹಲವಾರು ಗ್ರಾಮಗಳಲ್ಲಿ ಗ್ರಾಮಸ್ಥರಿಂದ ಗ್ರಾಮದ ಒಳಬಾರದಂತೆ ರಸ್ತೆ ಬಂದ್. ಶಿರಾ ತಾಲೂಕಿನ ಹಲವಾರು ಗ್ರಾಮಗಳಿಗೆ ಹೊರಗಿನ ವ್ಯಕ್ತಿಗಳು ಒಂದು ಸೋಂಕು ಹರಡದ ರೀತಿ ರಸ್ತೆ ಬಂದ್ ಮಾಡಲಾಗಿದೆ. ಹಾಗೂ ಗ್ರಾಮಸ್ಥರು ಸಹಕರಿಸಬೇಕು, ಮುಂದೆ ರೋಗಗಳು ಕಾಡಿ ಎಚ್ಚರಿಕೆ ನಮ್ಮ ಜವಾಬ್ದಾರಿಯಲ್ಲಿ ನಾವಿದ್ದು ನಮ್ಮ ಮನೆಯಲ್ಲೇ ನಾವಿರಬೇಕು, ಹೊರಗಡೆ ಬರ್ದಂಗೆ ಯಾವುದೇ ತರಹದ ಕಾಯಿಲೆ ಹರಡದಂಗೆ ನೋಡ್ಕೋಬೇಕು. ಆದ್ದರಿಂದ ನಾವು ನಮ್ಮೂರ ಒಳಗಡೆಗೆ ನಿಷೇಧ ಮಾಡ್ತಾಯಿದ್ದ ಜನಗಳನ್ನ ಇಲ್ಲಿಂದ ದಯವಿಟ್ಟು ಸಹಕಾರ ಕೊಡಬೇಕು. ಊರಿನ ಗ್ರಾಮಸ್ಥ ಆಗಿರಲಿ ಯಾರೇ ಆಗಿರಲಿ ಇದಕ್ಕೆ ಸಹಕಾರ ಕೊಟ್ಟು ಇಲ್ಲಿ ಅಂಥ ಸಂದರ್ಭದಲ್ಲಿ ಏನಾದರೂ ಬಂದರೆ ತುರ್ತು ಸಂದರ್ಭ ಆಂಬ್ಯುಲೆನ್ಸ್ ಆಗಿರ್ಬೋದು, ಅಗ್ನಿಶಾಮಕ ದಳ ಆಗಿರ್ಬೋದು, ಆರಕ್ಷಕ ಠಾಣೆ ವಾಹನ ಆಗಿರ್ಬೋದು, ಆರೋಗ್ಯ ಇಲಾಖೆ ಅಂಥ ವಾಹನಗಳಿಗೆ ಖುದ್ದು ನಾವು ಯಾರಾದರೂ ಇದ್ದರೆ ಅಂಥ ಸಂದರ್ಭದಲ್ಲಿ ನಾವೇ ಕಳ್ಳೆ ಅರಗು ಮಾಡಿ ಬಿಡ್ತೀವಿ. ದಯವಿಟ್ಟು ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೊಂಡು ಇದನ್ನೆಲ್ಲರೂ ಪಾಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಜನತೆಯ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಕ್ಯಾದಿಗುಂಟೆ ಗೇಟು, ಆಲ್ಮರ ಗೇಟ್ ಇದು. ತುಮಕೂರು ಡಿಸ್ಟ್ರಿಕ್ಕು, ಶಿರಾ ತಾಲೂಕು, ಹುಲಿಕುಂಟೆ ಹೋಬಳಿ, ಹೊಸಳ್ಳಿ ಗ್ರಾಮ ಪಂಚಾಯತಿ, ಕ್ಯಾದಿಗುಂಟೆ ಗ್ರಾಮಕ್ಕೆ ನಾವು ನಮ್ಮ ಗ್ರಾಮದ ಗಡಿಯಲ್ಲಿ ದಿಗ್ಬಂಧನ ಆಗ್ತಾ ಇದ್ದೀವಿ. ನಮ್ಮ ಗ್ರಾಮಕ್ಕೆ ಈ ಒಂದು ವೈರಸ್ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತೇಳಿ ಭುವನಹಳ್ಳಿ ಮತ್ತು ಅಜ್ಜಂಪಾಳ್ಯದ ಗ್ರಾಮಸ್ಥರೆಲ್ಲ ಸೇರಿ ಸ್ವಯಂ ಪ್ರೇರಿತರಾಗಿ ನಮ್ಮ ಗ್ರಾಮಕ್ಕೆ ನಾವು ರಕ್ಷಣೆ ನೀಡ್ತಾ ಇದ್ದೀವಿ, ನಿರ್ಬಂಧ ಏರ್ತಾ ಇದ್ದೀವಿ, ಹೊರಗಡೆಯಿಂದ ಬರ್ತಕ್ಕಂಥ ಜನಗಳನ್ನ ನಾವು ನಿರ್ಬಂಧ ಏರ್ತಾ ಇದ್ದೀವಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಸ್ವಾಗತಾರ್ಥ. ದಯವಿಟ್ಟು ನೀವು ಹೇಳಿದ ನಾವು ಪರಿಪಾಲನೆ ಮಾಡ್ಕೊಂಡು ಗ್ರಾಮ ಪಂಚಾಯತಿಯಿಂದ ಇಡೀ ಊರಿಗೆ ಯಾರು ಹೊರಗಡೆ ಬರೆದಂಥ ಕೊರೋನಾ ವೈರಸ್ಸು ನಾವು ಗ್ರಾಮ ಪಂಚಾಯತಿಯಿಂದ ತಡೆ ಹಿಡಿತಾ ಇದ್ದೀವಿ. ಅದೇ ನಂಗನ್ನು ಸೇರಿ ಹೊರಗಡೆ ಬರೆದಂಥ ಕೊರೋನಾ ವೈರಸ್ಸು ನಾವೇ ಸೇಫ್ಟಿ, ನಾವೇ ಇವರು ಸೈನಿಕರು, ನಾವೇ ನಮ್ಮೂರಾಗಿ ನಾವು ತಡೆಗಟ್ತಾ ಇದ್ದೀವಿ ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ ಸರ್. ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ಕು ಎಫೆಕ್ಟ್ ಇರೋದ್ರಿಂದ ನಮ್ಮವ್ರಿಗೆ ನಾವು ರೋಡ್ಗೆ ಕಲೆ ಹಾಕಿದ್ದೀವಿ, ಯಾರು ಹೋಗ್ಬಾರ್ದು ಯಾರು ಬರಬಾರ್ದು. ಬೆಂಗಳೂರಿಂದ ಅತಿ ಹೆಚ್ಚು ಕಾರುಗಳು ಈ ರೋಡಲ್ಲಿ ಬುಕಾಪಣ್ಣ ರೋಡಲ್ಲಿ ಅತಿ ಹೆಚ್ಚು ಹೋಗ್ತಾ ಇದ್ದಾವೆ. ಹೋಟ್ಲ್ ಹತ್ರ ಟೀ ಕುಡಿಯೋದು, ಎಲ್ಲ ಮಾಡ್ತಾ, ಸಿಗರೇಟ್ ಹೊಡಿಯೋದು ಎಲ್ಲ ಮಾಡ್ತಾ ಇದ್ರು. ಅದಕ್ಕಾಗಿ ನಮಗೆ ನಾವು ಭದ್ರತೆ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ನಮ್ಮೂರಿಂದ ಗ್ರಾಮಸ್ಥರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಯೂತ್ಸು ಕಾರನ್ನು ಹಿಡಿದ್ಬಿಡು, ಹಿಂದಕ್ಕೆ ಹೋಗ್ಬೇಕಂತಾನೆ. ಹಾ, ಎಲ್ಲ ಹಿಡ್ಕೊಂಬಿಡು. ಹಂಗೆ ಕಾರನ್ನು ಬಾಬೋ ಬಾಬಾ ವಾಪಸ್ ಹೋಗಲ್ಲ, ತಿರುಗಿ ಕರೆಯಿರ್ತ ಕರೆಯಿರ್ತ. ಶ
ಶಿರಾನಗರದ ಅಂಬೇಡ್ಕರ್ ಭವನದಲ್ಲಿ ಡಿವೈಎಸ್ಪಿ ಕುಮಾರಪ್ಪ, ಎಸಿ ನಂದಿನಿ ದೇವಿ ಹಾಗೂ ತಹಶೀಲ್ದಾರ್ ನಹಿತಾ ಚುಮಚಪಿರವರ ಉಪಸ್ಥಿತಿಯಲ್ಲಿ ಅಗತ್ಯ ವಸ್ತುಗಳನ್ನು ಜನತಾ ಕರ್ಫ್ಯೂ ವೇಳೆ ಸಾರ್ವಜನಿಕರಿಗೆ ತಲುಪಿಸುವ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲು ಸರಳ ಸಭೆ ಕರೆಯಲಾಗಿತ್ತು. ಈ ಸಭೆಯನ್ನ ಕರೆದಿರುವಂತಹ ಉದ್ದೇಶ ಅಂತ ಹೇಳಿದ್ರೆ ದೇಶದಾದ್ಯಂತ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಜನತಾ ಕರ್ಫ್ಯೂ ಆದೇಶವನ್ನು ಮಾಡಲಾಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಸಹ 144 ಸೆಕ್ಷನ್ ಜಾರಿ ಮಾಡಿದೆ. ಮನೆಯಿಂದ ಹೊರಗೆ ಅಗತ್ಯ ವಸ್ತುಗಳನ್ನು ಕೊಳ್ಳುವುದಕ್ಕೆ ಹೊರತುಪಡಿಸಿ ಬೇರೆ ಯಾವುದೇ ಕಾರಣಕ್ಕೂ ಓಡಾಡದ ರೀತಿ ನಿರ್ಬಂಧವನ್ನು ಏರ್ಕೋಬೇಕಾಗಿದೆ. ಕಾನೂನು ಅಡಿ ಸಹ ಅದು ಅನಿವಾರ್ಯ ಅನ್ನುವ ಅಗತ್ಯ ಇದೆ. ಈ ವೈರಾಣು ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ರೀತಿಯಿಂದ ಒಬ್ಬರಿಂದ ಒಬ್ಬರಿಗೆ ಹಬ್ಬುವಂತಹ ಸಾಧ್ಯತೆ ಇರುವುದರಿಂದ ಜನಗಳು ಸಾರ್ವಜನಿಕರು ಒಟ್ಟಾಗಿ ಒಂದೇ ಕಡೆ ಸೇರಬಾರ್ದು ಅಂತನ್ನೋ ಉದ್ದೇಶವನ್ನು ಅದರ ಹಿಂದಿನ ಉದ್ದೇಶ ಆಗಿರುತ್ತದೆ. ಇದರ ಜೊತೆಗೆ ಸಾರ್ವಜನಿಕರು ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆಗಳಲ್ಲಿ ಓಡಾಡಬಾರ್ದು ಅಂತ ನಿರ್ಬಂಧನವನ್ನು ಸರ್ಕಾರದ ಆದೇಶದ ಮೇಲೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಮಾಡುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅವರಿಗೆ ಬೇಕಾಗುವಂತಹ ಅಗತ್ಯ ವಸ್ತುಗಳನ್ನು ಪೂರೈಕೆಯ ಬಗ್ಗೆಯೂ ಸಹ ನಾವು ಕಾಳಜಿ ವಹಿಸಬೇಕಾಗುತ್ತೆ. ಅವ್ರಗಳಿಗೆ ಪ್ರತಿನಿತ್ಯ ಹಾಲು, ತರಕಾರಿ, ಪ್ರಾವಿಜನ್ಸ್, ದಿನಸಿ ಧಾನ್ಯಗಳನ್ನು ಲಭ್ಯ ಆಗುವ ಬಗ್ಗೆ ನಾವು ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮಗೂ ಇದೆ. ಆ ಕಾರಣದಿಂದ ಶಿರಾ ಶಾರದಲ್ಲಿ ಈ ಎಸೆನ್ಷಿಯಲ್ ಕಮಾಡಿಟೀಸ್ ಅಂತ ಏನಿದೆ ಹೇಳಿದ್ನಲ್ಲ, ಹಾಲು, ದವಸ ಧಾನ್ಯಗಳು ಮತ್ತು ತರಕಾರಿ, ಇವುಗಳನ್ನು ಸಪ್ಲೈ ಮಾಡಲಿಕ್ಕೆ ಅಂದರೆ ಪೂರೈಕೆ ಮಾಡಲಿಕ್ಕೆ ಯಾವ ರೀತಿ ಯೋಜನೆಯನ್ನು ರೂಪಿಸಿದರೆ ಏಪ್ರಿಲ್ 14 ತಾರೀಕವರೆಗೂ ಈ ಜನತಾ ಕರ್ಫ್ಯೂ ಮುಂದುವರಿಯುತ್ತೆ. ಇದನ್ನು ಲಿಂಕನ್ನು ಬಿಡಿಸೋಕ್ಕೋಸ್ಕರ ಈ ಜನತಾ ಕರ್ಫ್ಯೂನ ಬನ್ನಿ ಜನತಾ ಕರ್ಫ್ಯೂನ ಏರಲಾಗಿದೆ. ಆ ಕಾರಣಕ್ಕಾಗಿ ನಾನು ತಮ್ಮ ಕಡೆಯಿಂದ ಫ್ರೂಟ್ಫುಲ್ ಸಜೆಷನ್ಸ್ನ ಬನ್ನಿ ಫ್ರೂಟ್ಫುಲ್ ಸಜೆಷನನ್ನು ತಮ್ಮ ಕಡೆಯಿಂದ, ಯಾಕೆಂದರೆ ಸಾರ್ವಜನಿಕರಲ್ಲಿ ನೇರವಾಗಿ ಸಂಪರ್ಕ ಇರೋಂಥವ್ರು ತಾವುಗಳು, ತಮ್ಮಿಂದ ಸುಮ್ಮನೆ ನನಗೆ ಭಾಷಣ ಮಾಡೋದು ದಯಮಾಡಿ ಮಾಡೋದು ಬೇಡ. ಇಂಥದ್ದು ಮಾಡಿದರೆ ಸಜೆಷನ್ ಇಂಥದ್ದು ಮಾಡಿದರೆ ಅನುಕೂಲ, ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಅನುಕೂಲ ಆಗುತ್ತೆ ಅಂತ ತಾವು ಎರಡೆರಡು ಮಾತಿನಲ್ಲಿ ತಾವು ಸಜೆಷನ್ ಹೇಳಿದರೆ ಆ್ಯಕ್ಚುಲಿ ನಾವು ಇಲ್ಲಿಗೆ ಜಾಸ್ತಿ ಜನ ಸೇರಿಸಂಗಿಲ್ಲ. ಆದರೂ ಸಹ ನಿಮ್ಮ, ಯಾಕೆಂದರೆ ನೇರವಾಗಿ ಜನಗಳಿಂದ ಸಂಪರ್ಕ ಹೊಂದುವಂಥ ನೀವಾಗಿರ್ತೀರಿ, ನಿಮ್ಮಿಂದ ಜನಗಳಿಗೆ ಇದಕ್ಕೆ ಅಗತ್ಯ ವಸ್ತುಗಳನ್ನು ಪೂರೈಕೆಯ ಬಗ್ಗೆ ಮಾಹಿತಿ ಸಹ ಹೋಗಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮಿಂದ ಏನಾದರೂ ಸಲಹೆಗಳಿದ್ದರೆ ಆ ಸಲಹೆಗಳನ್ನು ನಾವು ಗಣನೆಗೆ ತಗೊಂಡು ಅವಶ್ಯಕ ವಸ್ತುಗಳನ್ನು ಪೂರೈಕೆ ಮಾಡೋದ್ರ ಬಗ್ಗೆ ಒಂದು ನಿರ್ಣಯವನ್ನು ತಗೋಬೇಕಾಗುತ್ತೆ. ಆ ಕಾರಣಕ್ಕಾಗಿ ತಮ್ಮಗಳನ್ನು ಇದು ಕರೆದಿರೋದು ನಾನು. ಈ ಸಭೆಗೆ ಎ ಸಿ ಮೇಡಮ್ ಅವರು ಸಹ ಬಂದಿದ್ದಾರೆ, ತಹಶೀಲ್ದಾರ್ ಅವರು ಮೇಡಮ್ ಅವರು ಇದ್ದಾರೆ, ಮತ್ತು ಟಿ ಎಚ್ ಅವರು ಇದ್ದಾರೆ, ಎ ಪಿ ಎಂ ಸಿ ಸೆಕ್ರೆಟ್ರಿ ಮತ್ತು ಮುನ್ಸಿಪಲ್ ಚೀಫ್ ಆಫೀಸರ್ನು ಬರಲಿ ಕೇಳಿದ್ದು. ಅವರೇನೋ ಎ ಪಿ ಎಂ ಸಿ ಸೆಕ್ರೆಟ್ರಿ ಅವರು ಮುಖ್ಯವಾಗಿ ಅವ್ರದ್ದೇ ಅಗತ್ಯ ಇದ್ದಿದ್ದು, ಅವರೇನೋ ತುಮಕೂರಿಗೆ ಹೋಗಿದ್ದೀನಿ ಬಸ್ ಇಲ್ಲ ಅಂತೇನು ಹೇಳಿದರು, ಬಸ್ ಇಲ್ಲ ಅನ್ನೋದು ಗೊತ್ತಿತ್ತು, ಬಟ್ ಅವ್ರು ಬರಬೇಕಾಗಿದೆ. ಅವ್ರಿಗಿದ್ದರೆ ನಾವು ಹಂಗಂದ್ರೆ ಕಮ್ಯುನಿಕೇಟ್ ಮಾಡ್ತೀವಿ ಅವರಿಗೆ, ಮುನ್ಸಿಪಲ್ ಚೀಫ್ ಆಫೀಸರಿಗೆ ಬರ್ತಾರೆ ಈಗ. ಹಾಗಾಗಿ ಎರಡೆರಡು ಮಾತಿನಾಗೆ ನಿಮ್ಮ ಸಲಹೆಗಳೇನಾರು ಇದ್ದರೆ ಎರಡು ಮಾತಿನಲ್ಲಿ ಇಂಥದ್ದು ಮಾಡಿದರೆ ಹಿಂಗೆ ಅನುಕೂಲ ಆಗುತ್ತೆ ಅಂತೇಳಿ ಆ ಸಲಹೆಗಳನ್ನು ನಾವು ಗಣನೆಗೆ ತೆಗೆದುಕೊಂಡು ಒಂದು ರೂಪುರೇಷೆಯನ್ನು ಮಾಡಲಿಕ್ಕೆ ನಾವು ಒಂದು ಯೋಜನೆಯನ್ನು ಸಿದ್ಧಪಡಿಸೋಣ ಅಂತ ಒಂದು ಅಭಿಲಾಷೆ ಇದೆ. ಹಾಗಾಗಿ ತಾವುಗಳು ತಮ್ಮ ಸಲಹೆಗಳಿದ್ದರೆ ಒಂದೊಂದು ಮಾತಿನಾಗೆ ಹೇಳಿಬಿಟ್ಟು ಸಲಹೆಗಳನ್ನ ಹಿಂಗೆ ಮಾಡಿದರೆ ಸರಿಯಾಗ್ಬೋದು ಅಂತ ಈಗ ನಾವೇನು ಅಂದ್ಕೊಂಡಿರೋದು ಅಂತಂದರೆ ಬೆಳಿಗ್ಗೆ ಟೈಮ್ನಲ್ಲಿ ಹಾಲು
ಏಳು ಗಂಟೆ ಒಳಗಡೆ ಏಳು ಎಂಟು ಗಂಟೆ ಒಳಗಡೆ ಹಾಲನ್ನು ಪೂರೈಕೆ ಮಾಡೋಕ್ಕೆ ಹಾಲಿನವ್ರನ್ನ ಕಳಿಸ್ಕೊಡೋಂಥದ್ದು ಅವರಿಗೆ ಟೋಕನ್ ಕೊಟ್ಬಿಟ್ಟು ಅವರಿಗೆ ಪಾಸ್ ಕೊಟ್ಬಿಟ್ಟು ಹಾಲನ್ನು ವಾರ್ಡ್ ವೈಸು ಹಾಲ್ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಪ್ರತಿಯೊಂದು ಹಾಲು ತರಕಾರಿ ಮತ್ತು ದಿನಸಿಯನ್ನು ಅಂಗಡಿಗೆ ಹೋಗಿ ಕೊಳ್ಬೇಕಾಗುತ್ತೆ. ದಿನಸಿ ಮನೆ ಬಾಕಲಿಗೆ ಸಪ್ಲೈ ಮಾಡೋದು ಕಷ್ಟ ಆಗ್ಬೋದು. ಹಾಲು ಮತ್ತು ತರಕಾರಿ ಅವುಗಳನ್ನ ಸಪ್ಲೈ ಮಾಡಲಿಕ್ಕೋಸ್ಕರ ಬೆಳಿಗ್ಗೆ ತರಕಾರಿಯನ್ನು ಬೆಳಿಗ್ಗೆ ಮತ್ತು ಸಂಜೆ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಅಥವಾ 9 ಗಂಟೆ ನಡುವೆ ತರಕಾರಿನ ವಾರ್ಡ್ ವೈಸು ಒಬ್ಬೊಬ್ಬರಿಗೆ ತರಕಾರಿ ಮಾರಾಟ ಮಾಡೋದಕ್ಕೆ ನೇಮಕ ಮಾಡಿ ಅವ್ರ ಹೆಸರುಗಳನ್ನ ಇಂಥ ವಾರ್ಡ್ನಾಗೆ ನೀವು ಹೋಗಿ ಮಾರಾಟ ಮಾಡಬೇಕು ಅಂತ ಒಬ್ಬರಾಗಿರ್ಬೋದು, 2 ಜನ ಇರ್ಬೋದು ಅಥವಾ 3 ಜನ ಇರ್ಬೋದು ತರಕಾರಿ ಮಾರಂತಾರನ್ನ. ಹಾಲಿನರ್ನು ಅಷ್ಟೇ ಅದೇ ರೀತಿಯೇ ವಾರ್ಡ್ ವೈಸು ಪೂರೈಕೆ ಮಾಡಲಿಕ್ಕೆ ಆ ಥರ ಯೋಜನೆಯನ್ನು ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಿಮ್ಮ ಸಲಹೆಯನ್ನು ಸಹ ನಾವು ನಿಮ್ಮ ಸಲಹೆಯನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀವಿ. ತಾವು ದಯಮಾಡಿ ಸಲಹೆಗಳಿದ್ರೆ ತಮ್ಮ ಸಲಹೆಗಳನ್ನು ಒಂದೆರಡು ಮಾತಲ್ಲಿ ತಾವು ಹೇಳ್ಬೋದು. ಸಲಹೆಯನ್ನು ನಾವು ಗಣನೆಗೆ ತಗೊಳ್ತೀವಿ. ನಾವು ಮೂರು ಭಾಗ ನಿನ್ನೆ ಮಾಡಬೇಕು ಆಗದೇ ಇರಬಹುದು. ರೇಷನ್ ಅಂಗಡಿಗಳಲ್ಲಿ ಕ್ಯೂನಲ್ಲಿ ಬಂದು ಎಲ್ಲ ಅಂಗಡಿಗಳಲ್ಲೂ ನಾವು ಪೊಲೀಸ್ನವ್ರು ನಿಲ್ಸೋದು ಕಷ್ಟ. ಯಾಕೆಂತಂದ್ರೆ ನಮಗೆ ಬೇರೆ ಬೇರೆ ಕೆಲಸಗಳಿದೆ, ಚೆಕ್ ಪಾಯಿಂಟ್ ಇರುತ್ತೆ, ಕ್ರೌಡ್ಗಳನ್ನ ಅನ್ವಾಂಟೆಡ್ ಕ್ರೌಡ್ ಇನ್ನೇನು ನಾವು ಮಾಡೋ ಕೆಲಸಗಳಿರ್ತವೆ. ಹಾಗಾಗಿ ಜನಗಳಿಗೆ ಈಗೇನು ಅದು ವೈರಸ್ ಬಗ್ಗೆ ಜಾಸ್ತಿ ಇದಿದೆ, ಅವೇರ್ನೆಸ್ ಇದೆ ಮರಣಾಂತಿಕ ಅಂತ ಅನ್ನೋದು, ಅದೇ ರೀತಿಯೇ ನಾವು ಹತ್ರಕ್ಕೆ ಹೋಗಬಾರ್ದು, 5 ಅಡಿ ಡಿಸ್ಟೆನ್ಸ್ ಕೀಪಪ್ ಮಾಡಬೇಕು ಅಂತ ಅನ್ನೋದು ಅವ್ರಿಗೂ ಗಮನದಾಗಿರಬೇಕು. ಇಡಬೇಕು, ಯಾರೋ ಒಬ್ಬ ಸಿಗ್ತಾ ಇಲ್ಲ ಮಟನ್ ತರಕ್ಕೆ ಹೋಗಿದ್ದೀನಿ ಅಂತ ಹೇಳ್ದ ಕಡೆಗೆ ನಾವೇನು ಮಾಡಬೇಕು ಆ ಕೆಲಸ ಮಾಡಿದ್ವಿ ನಾವು. ಆ ಥರ ಆಗಬಾರ್ದು. ಮನುಷ್ಯ ಬದುಕಿದ್ರೆ ಮಟನ್ ತಿನ್ನೋದು, ಬದುಕೇ ಇರಲ್ಲ ಅಂತ ಅನ್ನೋ ಪರಿಸ್ಥಿತಿ ಬಂದರೆ ಮಟನ್ ತಿನ್ನೋದು ಎಲ್ಲಿ ಬಂತು ನೋಡಿ. ಎಲ್ಲ ರಾಜ್ಯಕ್ಕೂ ಎಸೆನ್ಷಿಯಲ್ ಸಪ್ಲೈಸ್ ಬೇಕಾಗುತ್ತೆ, ಗೂಡ್ಸ್ ಇರಿ ಗೂಡ್ಸ್ ಬೇಕಾಗುತ್ತೆ. ತಮಿಳ್ನಾಡಲ್ಲಾಗಿರ್ಬೋದು, ಕರ್ನಾಟಕಲ್ಲಾಗಿರ್ಬೋದು, ಬೇರೆ ರಾಜ್ಯ ಇರ್ಬೋದು, ಎಸೆನ್ಷಿಯಲ್ ಕಮಾಡಿಟಿ ಸಪ್ಲೈ ಮಾಡೋಂತಹ ವಾಹನಗಳನ್ನು ತಡಿಬಾರ್ದು ಅಂತ ಆದೇಶ ಇದೆ. ಆ ಕಾರಣಕ್ಕೋಸ್ಕರ ನಾವು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೆ ಸಪ್ಲೈ ಆಫ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಗ್ರೋಸರೀಸ್ ಅಂದರೆ ಪ್ರಾವಿಜನ್ಸ್, ಅದರ ಬಗ್ಗೆ ತಮ್ಮ ಸಲಹೆಯನ್ನು ಮಾತ್ರ ನೀಡಿ ದಯಮಾಡಿ. ಇಲ್ಲ ಅದು ಕಷ್ಟ. ಈ ಒಂದೇಳಿ ಇದ್ರದ್ದು ವೈರಸ್ಸು ಯಾರಿಗೆ ಅಟ್ಯಾಕ್ ಆಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಆ ಜನದ ಜೊತೆಗೆ ಹೋದಂಥವ್ರು 10 ಜನ ಹೋದ್ರೆ 10 ಜನಕ್ಕೂ ಇದಾಗುತ್ತೆ, 10 ಜನದಿಂದ 100 ಜನಕ್ಕೆ ಹೋಗುತ್ತೆ ಅಥವಾ 1000 ಜನಕ್ಕೆ ಹೋಗ್ಬೋದು. ಈ ಕಾರಣಕ್ಕೋಸ್ಕರ ಒಬ್ರಿಗೊಬ್ರಿಗೆ ಸಂಪರ್ಕ ಆಗದಂಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾರ್ಕೆಟ್ನ ಇದು ಮಾಡಿಲ್ಲ. ನಾವಿದು ಹೇಳೋದು ಅಂತ ಅಂದರೆ ವಾರ್ಡ್ ವಾರು 4 ಅಂಗಡಿಗಳನ್ನ ಅವನಿಗೆ ನಿಯಮ ಸಂಪರ್ಕ ಮಾಡೋದು. ಇಲ್ಲ ಆಯ್ತು, ಈಗ ಆಲ್ರೆಡಿ ಈಗ ಅದು ತರಕಾರಿ ಇದ್ರ ಬಗ್ಗೆ ತೀರ್ಮಾನ ಇದು ಮಾಡಿದೆ. ಪ್ರಾವಿಜನ್ ಇದು ಮಾಡಲಿಕ್ಕೆ ಈಗ ನಾವು ರಿಸ್ಟ್ರಿಕ್ಷನ್ ಏನು ಮಾಡ್ತಿಲ್ಲ, ಕೊಂಡ್ಕೊಂಡು ನಾವು ಕೊಂಡ್ಕೋಬೋದು. ಅಂಗಡಿಗಳನ್ನು ಓಪನ್ ಮಾಡೋಕ್ಕೆ ಯಾರಿಗೂ ಕೇಳಿಲ್ಲ, ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಯಾರಿಗಾರೇ ತೊಂದರೆ ಕೊಟ್ಟರೆ ನಮ್ಮ ಗಮನಕ್ಕೆ ತರ್ಬೋದು. ಯಾಕೆಂತಂದರೆ ನಾವು ನಮ್ಮ ಅಟ್ಮೋಸ್ಟ್ ನಮ್ಮದು ಪ್ರಿಯಾರಿಟಿ ಅಂತ ಹೇಳಿದರೆ ಕಾಮನ್ ಮ್ಯಾನ್ ಶುಡ್ ನಾಟ್ ಸಫರ್ ಅಂತ. ಕಾಮನ್ ಮ್ಯಾನ್ ಅವ್ರಿಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ತೊಂದರೆ ಆಗಬಾರ್ದು ಅಂತ ಸರ್ಕಾರದ ಉದ್ದೇಶನೂ ಅದೇ. ನಾವು ಇಲಾಖೆನವರು ಎಲ್ಲ ಇಲಾಖೆನವರು ಕೆಲಸ ಮಾಡ್ತಿರೋದು ಅದೇ ಉದ್ದೇಶಕ್ಕೋಸ್ಕರ. ಆ ಕಾರಣಕ್ಕೆ ಪ್ರಾವಿಜನ್ಸ್ ಕೊಂಡ್ಕೊಳ್ಳೋರಿಗೆ ಯಾರಿಗೂ ತೊಂದರೆ ಮಾಡ್ತಲ್ಲ. ನೀವುಗಳು ಏನಿದ್ದೀರಿ, ನೀವು ಪ್ರತಿ ಅಂಗಡಿನವ್ರಿಗೆ 15ನೇ ತಾರೀಕುವರೆಗೂ ಈಗ ನಾವೇನು ಬಾಕ್ಸ್ ಕೆಲವು ಅಂಗಡಿಗಳಿಗೆ ಬಂದು ಮಾಡಿಸಿ ಇದು ಮಾಡಿದಾರಲ್ಲ ನಮ್ಮ ಪೊಲೀಸ್ನವರು, ಅದೇ ರೀತಿಯೇ 5 ಜನ ಅವ್ರು ಕ್ಯೂ ಹಚ್ಚಿ ನೋಡಿ ಹಿಂಗೆ ಕ್ಯೂ ಇದು ಮಾಡಿ ನಿಂತ್ಕೊಳ್ಳಿ, ನಿಂತ್ಕೊಂಡು ಸಾವಕಾಶವಾಗಿ ನಿಂತ್ಕೊಳ್ಳಿ ಅಂತ ಕೊಡ್ತೀವಿ ಅಂತೇಳಿ ಅಂತ ಕೊಟ್ಟು ಕಳಿಸಿದ್ರೆ ಆಗುತ್ತೆ. ಅಥವಾ ಓಕೆ ಸರಿ, ನಿನ್ನೆ ದಿನ ನಮಗೆ ಮಟನ್ ಬಂದು ನೋಡಿ, ಈಗ ಆಲ್ರೆಡಿ ಈಗ ಎಲ್ಲಿ ಇಲ್ಲಿಗಲ್ ವೈನ್ಸ್ ಅನ್ನು ಸೇಲ್ ಮಾಡ್ತಾರಲ್ಲ, ಜನ ಬದುಕಕ್ಕೆ ಯಾಕೆ ಯೋಚನೆ ಮಾಡಲ್ಲ ಅಂತ ಬರೀ ತಿನ್ ಸಾಯ್ತೀವಿ ಅಂತ ಹೇಳ್ತಾರೆ, ಬದುಕಿ ಆಮೇಲೆ ತಿಂತೀವಿ ಅಂತ ಹೇಳಲ್ಲ. ಇನ್ನೇನು ಹೇಳ್ಬೇಕು ನಾವು ಇಂತ ಅಂತೇಳಿ, ಈಗ ಈಗ ಆಯ್ತಪ್ಪ ಏನು ಅವೈಲೇಬಲ್ ಇದಕ್ಕೆ ಸಿಗೋಂತಹ ವೆಜಿಟೇಬಲ್ಸ್ ತಿಂದರೆ ತಿಂದು ಒಂದು 20 ದಿನ ಕರೆ ಯಾಕೆಂದ್ರೆ ಮುಗಿದೋಗುತ್ತೆ, ಒಂದು 15-20 ದಿವಸ ಇದೆಲ್ಲ ಕಂಟ್ರೋಲ್ ಆಗೋರಿಗೆ. ಈಗ ಜನ ಸಹಕರಿಸ್ಬೇಕಲ್ಲ, ಆಮೇಲೆ ಇದ್ರದ್ದು ಇದ್ರ ಸ್ವರೂಪ ಹೆಂಗೆ ಅಂತ ಯಾರಿಗೂ ಇನ್ನೂ ಚಿತ್ರಣ ಗೊತ್ತಾಗಿಲ್ಲ. ಬರೀ ಪೇಪರ್ನಾಗೆ ಅಲ್ಲಿ ಇಲ್ಲಿ ಟಿವಿನಲ್ಲಿ ನೋಡಿರೋಂಥದ್ದು. ಒಬ್ಬ ವ್ಯಕ್ತಿಯಿಂದ ನಮಗೊಂದು ಎಲ್ಲರಿಗೂ ಬಂದಿರಬೇಕು, ಈಗೆಲ್ಲರಿಗೂ ವಾಟ್ಸಪ್ನಾಗ ಇದ್ದಿರ್ತೀರಿ. ಒಬ್ಬನಿಂದ ಕುತ್ಕೊಂಡ್ರೆ ವೈರಾಣು ಅಟ್ಯಾಕ್ ಆದನ್ನು ಕುತ್ಕೊಂಡ್ರೆ ಅವನ ಟೇಬಲ್ನಲ್ಲಿ ಆ ವೈರಾಣುನ ಇದಿರುತ್ತೆ.
ಆಮೇಲೆ ಒಂದು ಟೇಬಲ್ ಮುಟ್ಟಿದ್ರೆ ಇದಾಗುತ್ತೆ, ಕೈ ಮುಟ್ಟಿದ್ರೆ ಅಲ್ಲೇ ಇದಿರುತ್ತೆ, ಅದು ಅದರಿಂದ ಎಷ್ಟು ಜನ ಮುಟ್ಟಿರುವ ಅದಕ್ಕೆ ಸ್ಪ್ರೆಡ್ ಆಗುತ್ತೆ, ಅದರಿಂದ ಎಷ್ಟು ಜನಕ್ಕೆ ಬೇಕಾದ್ರೂ ಆಗ್ಬೋದು, ಒಬ್ಬರಿಂದ 10, ಹತ್ತರಿಂದ 100 ಜನ, 100ರಿಂದ 1000 ಜನ ಬೇಕಾದ್ರೂ ಆಗ್ಬೋದು. ಬೇರೆ ದೇಶದಲ್ಲಿ ನಾನು ವಿಡಿಯೋ ನೋಡಿದೆ, ಅವ್ರನ್ನ ನೋಡೋದಿಕ್ಕಿಲ್ಲ, ಬೀದಿನಲ್ಲಿ ಬಿದ್ದವ್ರನ್ನ ನೋಡೋದಿಕ್ಕಿಲ್ಲ, ಕಡೆಗೆ ಹೆಣ ಉಣೋದಿಕ್ಕಿಲ್ಲಂಗೆ ಆಗೋಗುತ್ತೆ ಅಂತ ಹೋಗುತ್ತಿದೆ. ಅದೇ ಕಾರಣಕ್ಕೋಸ್ಕರನೇ ಜನತಾ ಕರ್ಫ್ಯೂ ಅನ್ನೋದನ್ನ 21 ದಿವಸ ಏನು ಮಾಡ್ತಿರೋದು, ಎಲ್ಲರೂ ಸಹಕರಿಸ್ಬೇಕು. ಹಾಗಾಗಿ ಇದು ಅನಿವಾರ್ಯ ಮತ್ತು ಅವಶ್ಯಕ ಅನಿವಾರ್ಯ ಹೌದು. ಆ ಹಳ್ಳಿಗಳಲ್ಲಿ ಏನು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಏನು ಮಾಡಬಹುದು, ಈಗೇನಾಗುತ್ತೆ ನಮಗೆ ಸಿಬ್ಬಂದಿ ಇರೋರು ನಮ್ಮಲ್ಲಿ ಲಿಮಿಟೆಡ್ ಇರ್ತಾರೆ, ಅವ್ರನ್ನೇ ಪ್ರೆಜರ್ ಆಫ್ ಅರ್ತ್ನಾಗೆ ಉಪಯೋಗಿಸ್ಕೊಂತಿರ್ತೀವಿ, ಹಳ್ಳಿನಲ್ಲಿ ಸಾಧ್ಯವಾದಷ್ಟು ಇಂಪ್ಲಿಮೆಂಟ್ ಮಾಡೋಕ್ಕೆ ಮಾಡ್ತೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ, ಇದು ಜನಪರ ಧ್ವನಿ.